ಹರೇಶ್ ಶ್ರೀನಿವಾಸ ನಾನು ಚಾತುರ್ಮಾಸದ ಹೇಗೆ ದಾನ ಕೊಡಬೇಕು ಅಂತ ಹೇಳಿದ್ದೆ ಈಗ ಅದನ್ನ ಮುಂದಿನದನ್ನ ಏನು ಕೊಡಬೇಕು ಅಂತ ಹೇಳ್ತೀನಿ ನಾವು ಪ್ರತಿದಿನ ಮುತ್ತುಗದ ಎಲೆಯಲ್ಲಿ ಊಟ ಮಾಡಬೇಕು ಮುತ್ತುಗದ ಎಲೆ ಅಂತ ಬರುತ್ತೆ ನೋಡಿದಿರಾ ಅದು ಪ್ರತಿದಿನ ನಾವು ಚಾತುರ್ಮಾಸದಲ್ಲಿ ಊಟ ಮಾಡಬೇಕು ಕೊನೆಗೆ ಬೆಳ್ಳಿ ತಟ್ಟೆ ಅಥವಾ ಕಂಚಿನ ತಟ್ಟೆ ಅದನ್ನ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಮತ್ತೆ ಶಿಲಾ ಭೋಜನ ಅಂದ್ರೆ ಪ್ರತಿದಿನ ಕಲ್ಲಿನ ಮೇಲೆ ಊಟ ಮಾಡುತ್ತಾರೆ ಇದು ಚಾತುರ್ಮಾಸದಲ್ಲಿ ಮಾಡೇ ಮಾಡಬೇಕು ನಿಮ್ಮ ಮನೆ ಎಲ್ಲಿ ಒಂದ ಕಡೆಗೆ ನೀಟಾಗಿ ಸಾರಿಸ್ಬಿಟ್ಟು ಅಲ್ಲಿ ಅದಕ್ಕೆ ಎಲ್ಲಾ ಅಡಿಗೆಗಳನ್ನು ಬಡಿಸ್ಕೊಂಡು ಊಟ ಮಾಡಬೇಕು ಅಂದ್ರೆ ನೆಲದ ಮೇಲೆ ಊಟ ಮಾಡಬೇಕು ಇದು ಒಂದ ತರ ಸಂಕಲ್ಪ ಇದು ಕೊನೆಗೆ ಬೆಳ್ಳಿ ತಟ್ಟೆ ಅಥವಾ ಕಂಚಿನ ತಟ್ಟೆನ ದಾನ ಕೊಡಬೇಕು ಬೆಳ್ಳಿ ತಟ್ಟೆ ಚಿಕ್ಕದಾದರೂ ಸರಿಯೇ ಆದರೂ ದಾನ ಕೊಡಬೇಕು ಇನ್ನೊಂದು ಪ್ರತಿದಿನನು ನಾವು ಪ್ರತಿದ್ವಾಸಿ ಸಂಧ್ಯಾವಂದನೆ ಪಾತ್ರೆನ ದಾನ ಕೊಡಬೇಕು ನಾವು ಪ್ರತಿದ್ವಾಸಿನು ಸಂಧ್ಯಾವಂದನೆ ಮಾಡೋ ಪಾತ್ರೆಗಳು ಸೆಟ್ ಇರುತ್ತಲ್ಲ ತಾಮ್ರ ತಟ್ಟೆ ಉದ್ದರಣೆ ಪಂಚಪಾತ್ರೆ ಇದನ್ನೆಲ್ಲನು ದಾನ ಕೊಡಬೇಕು ಆಮೇಲೆ ಹಿತ್ತಾಳೆ ತಟ್ಟೆಲಿ ಬಿಸಿ ಮಾಡಿದ ತುಪ್ಪ ಹಾಕಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಬಿಸಿ ತಟ್ಟೆಲಿ ತುಪ್ಪ ಹಾಕಿಬಿಟ್ರೆ ಕಿಲ್ಬೋಗುತ್ತೆ ಅದಕ್ಕೆ ಕಲಾ ಇರೋದು ತಟ್ಟೆ ಸಿಗುತ್ತೆ ನೋಡಿ ಪಾತ್ರೆ ಸಾಮಾನದ ಅಂಗಡಿಲೆಲ್ಲ ಸಿಗುತ್ತೆ ಕಲಾ ಇರೋ ತಟ್ಟೆಲಿ ಹಿತ್ತಾಳೆ ತಟ್ಟೆಲಿ ಹಿತ್ತಾಳೆ ತಟ್ಟೆಗೆ ಕಲಾಯಿ ಹಾಕಿರ್ತಾರೆ ಅದರಲ್ಲಿ ಬಿಸಿ ಮಾಡಿದ ತುಪ್ಪ ಹಾಕಬೇಕು ಅದು ಗಟ್ಟಿ ಆದಮೇಲೆ ಅದರಲ್ಲಿ ಕರು ಹಸು ಬರೆದುಬಿಟ್ಟು ಅದರ ಸಮೇತ ನೀವು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಆಮೇಲೆ ಲಕ್ಷ್ಮೀನಾರಾಯಣ ದೀಪ ಅಂತ ಒಂದು ದಾನ ಇದೆ ಅದೇನು ಅಂದ್ರೆ ಪ್ರತಿದಿನ ಒಂದು ಜೊತೆ ನೀಲಾಂಜನ ತಗೊಂಡು ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಬೇಕು ಅದರ ಮೇಲೆ ಅಲ್ಲಿ ರಂಗೋಲೆ ಬರೆದು ಅವು ಆ ರಂಗೋಲೆ ಮೇಲೆ ಆ ದೀಪ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಹೂವು ಮಂತ್ರಾಕ್ಷತೆಯಿಂದ ಪೂಜೆ ಮಾಡಬೇಕು ಕೊನೆಗೆ ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ದೀಪನ ಶಲ್ಯ ಬ್ಲೌಸ್ ಪೀಸ್ ಜೊತೆ ದಕ್ಷಿಣೆ ಇಟ್ಟು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಬ್ರಾಹ್ಮಣರಿಗಾದರೂ ಆಗಲಿ ಮುತ್ತೈದೆಗಾದರೂ ಆಗಲಿ ದಾನ ಕೊಡಬೇಕು ದಿನಾನು ಪ್ರತಿದಿನ ಒಂದು ಜೊತೆ ನೀಲಾಂಜನ ಅದು ನೀಲಾಂಜನಕ್ಕೆ ಅರ್ಶಿನಕುಂಕುಮ ಪೂಜೆ ಮಾಡಿ ಕೊನೆಗೆ ಬೆಳ್ಳಿ ದೀಪ ಕೊಡಬೇಕು ಮತ್ತೆ ಪ್ರತಿ ದಿವಸನು ಗೋಪೂಜೆ ಮಾಡಬೇಕು ಗೋಪೂಜೆ ಮಾಡಿ ಅದಕ್ಕೆ ಬೆಳ್ಳಿ ಗೋವು ಇರುತ್ತಲ್ಲ ಕೊಡಬೇಕು ಇಲ್ವಾ ಜೀವಂತ ಗೋವನ್ನ ದಾನ ಕೊಡಬೇಕು ಅದು ನಿಮ್ಮ ನಿಮ್ಮ ಅನುಕೂಲ ನೋಡಿ ಆಮೇಲೆ ಪ್ರತಿ ದ್ವಾದಶಿ ಸಾಣೆಕಲ್ಲು ಗಂಧಚಕ್ಕೆ ಗಂಟೆ ಮಂಗಳಾರತಿ ದೀಪ ಈ ಥರದ್ದೆಲ್ಲನೂ ದಾನ ಕೊಡ್ತಾರೆ ಹಲಗಾರತಿ ಇದನ್ನೆಲ್ಲನೂ ಅವರವ್ರ ಶಕ್ತಿಯನುಸಾರ ದಾನ ಕೊಡ್ತಾರೆ ಆಮೇಲೆ ಪ್ರತಿ ದ್ವಾದಶಿ ಸಾಲಂಕೃತ ತುಳಸಿ ಗಿಡನ ಅದರಲ್ಲಿ ಅಂಬೆಗಾಲು ಕೃಷ್ಣನಿಟ್ಟು ದಾನ ಕೊಡ್ತಾರೆ ಮತ್ತೆ ಸುಧಾಮ ಹಾಗೂ ಸುಧಾಮನ ಸಕನ ದಾನ ಅದು ನಿಮಗೆ ಗೊತ್ತಿರುತ್ತೆ ಏನು ಹಾಗಂದ್ರೆ ಅವಲಕ್ಕಿ ಬೆಲ್ಲ ದಕ್ಷಿಣೆ ಅಂಬೆಗಾಲು ಕೃಷ್ಣ ಇದನ್ನು ಶಲ್ಯ ಇರುತ್ತಲ್ಲ ನಾವು ಹೊದ್ಗೋ ಗಂಡಸರು ಹೊದ್ಗೋತಾರಲ್ಲ ಶಲ್ಯ ಅಂತಾರಲ್ಲ ಅದರಲ್ಲಿ ಕಟ್ಟುಬಿಟ್ಟು ಪ್ರತಿ ದ್ವಾದಶಿನೂ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಆಮೇಲೆ ಚಿತ್ರಗುಪ್ತ ದಾನ ಅಂತ ಹೇಳ್ತಾರೆ ಇದೇನು ಅಂದರೆ ಪ್ರತಿ ದಿವಸನೂ ಒಂದು ಮಣೆ ಮೇಲೆ ಅಕ್ಕಿ ಹಾಕಿ ಚಿತ್ರಗುಪ್ತರ ಎರಡು ಬೊಂಬೆ ಬರಿಬೇಕು ಅಕ್ಕಿನ ಮರು ದಿವಸ ತೆಗೆದುಬಿಟ್ಟು ಬೇರೆ ಅಕ್ಕಿ ಹಾಕಬೇಕು ಆ ತೆಗೆದಿಡ್ತಿರಲ್ಲ ಅಕ್ಕಿನ ಅದನ್ನು ಪ್ರತಿ ಏಕಾದಶಿ ಇಲ್ಲವೇ ದ್ವಾದಶಿ ಎಲ್ಲ ಅಕ್ಕಿ ಸೇರಿಸಿ ಬೆಲ್ಲ ದಕ್ಷಿಣೆ ಜೊತೆಗೆ ಬ್ರಾಹ್ಮಣರಿಗೆ ಕೊಡಬೇಕು ಕೊನೆ ದ್ವಾದಶಿ ಹಿತ್ತಾಳೆ ತಟ್ಟೆಲಿ ಅಕ್ಕಿ ಹಾಕಿ ಚಿತ್ರಗುಪ್ತರ ಥರ ಬೊಂಬೆ ಬರೆದು ಬೆಲ್ಲ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಮತ್ತು ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಅಂಗಿ ಟೋಪಿ ದಾನ ಕೊಟ್ಬಿಟ್ಟು ಆ ಕೂಸಿನ ತಾಯಿ ಇರ್ತಾರಲ್ಲ ಅವ್ರಿಗೆ ನೀವು ಉಡಿ ತುಂಬಬೇಕು ಇನ್ನೊಂದು ಗಂಗೆ ಪೂಜೆ ದಾನ ಅಂತಾರೆ ಅದೇನು ಅಂದರೆ ಪ್ರತಿ ದಿನಾನು ಎರಡು ತಾಮ್ರದ ಪಂಚತ್ರೆ ಇಲ್ವಾ ಒಂದು ಬೆಳ್ಳಿ ಗಿಂಡಿ ಅದನ್ನು ಸಪ್ರೇಟಾಗಿ ನೀರು ತುಂಬಿಟ್ಟು ರಂಗೋಲೆ ಬರೆದು ಮಣೆ ಮೇಲೆ ಆ ಗಿಂಡಿನ ಇಟ್ಟು ಅದಕ್ಕೆ ಮಾಂಗಲ್ಯ ಕಟ್ಟಿ ಅರಶಿನ ಕುಂಕುಮ ಹೂ ಗೆಜ್ಜೆ ವಸ್ತ್ರ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಬೇಕು ಕೊನೆಗೆ ಆ ಎರಡು ತಾಮ್ರದ ಗಿಂಡಿಲಿ ನೀರು ತುಂಬಾರ್ದು ಸಕ್ಕರೆ ತುಂಬಿಟ್ಟು ಅರಶಿನ ಕುಂಕುಮ ಹಾಕಿ ದಾನ ಮಾಡಬೇಕು ನಿಮಗೆ ಶಕ್ತಿ ಇದೆ ಅಂದರೆ ಬೆಳ್ಳಿ ಗಿಂಡಿನ ದಾನ ಕೊಡ್ಬೋದು ಆಮೇಲೆ ಪಾಯಸ ದಾನ ಅಂತೆ ಪ್ರತಿ ದ್ವಾದಶಿ ಅಂದರೆ ಅಗ್ಗಿಷ್ಕೆ ಮೇಲೆ ಮಾಡಿ ಪ್ರತಿ ದ್ವಾದಶಿ ಶಾವಿಗೆ ಪಾಯಸನ ಬಟ್ಲಲ್ಲಿಟ್ಟು ದಾನ ಮಾಡಬೇಕು ಯಾರು ತಗೊಳ್ತಾರೆ ನೀವು ನೋಡಿಕೊಂಡು ದಾನ ಮಾಡಿ ಎಲ್ಲರಿಗೂ ದಾನ ಕೊಡ್ತೀನಿ ಅಂತ ಹೋಗಬೇಡಿ ಯಾರು ತಗೊಳ್ತಾರೆ ನೀವು ಎಷ್ಟು ನಿಯಮನಿಷ್ಠೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ದ್ವಾದಶಿನೂ ಶಾವಿಗೆ ಪಾಯಸ ಮಾಡಿ ಬಟ್ಲಲ್ಲಿಟ್ಟು ದಾನ ಮಾಡಬೇಕು
ಆದರೆ ಹಾಲಿನ ವ್ರತ ಇರುತ್ತೆ, ಆವಾಗ ಹಾಲು ಹಾಕಬಾರ್ದು. ಆ ವ್ರತದ ನಿಯಮ ಥರ ಅನುಸಾರವಾಗಿ ಪಾಯಸ ಕೊಡಬೇಕು. ಕೊನೆಗೆ ಶಲ್ಯ ಕೊಟ್ಟು ಕುಪ್ಸ ಕೊಟ್ಟು ಉಡಿ ತುಂಬಬೇಕು. ಮತ್ತು ನಿತ್ಯದಾನ ಅಂತ ಹೇಳ್ತಾರೆ, ಪ್ರತಿದಿನವೂ ಒಂದೊಂದು ದಿನಸು ಅಂದರೆ ಒಂದೊಂದು ದವಸ ಧಾನ್ಯ ಅಂತಾರಲ್ಲ ಅದು ದಕ್ಷಿಣೆ ಸಹಿತ ದಾನ ಕೊಡಬೇಕು. ಮತ್ತು ಕೊಟ್ಟ ವಸ್ತುನ ಮತ್ತೆ ಕೊಡಬಾರ್ದು. ನೀವು ಒಂದು ಕೊಟ್ಟಿರ್ತೀರ ಮತ್ತೆ ದ್ವಾದಶಿನೂ ಅದನ್ನೇ ಕೊಡಬೇಕು, ಮತ್ತೆ ಮುಂದಿಂದ ಅದೇ ಕೊಡಬೇಕು, ಹಂಗೆ ಮಾಡಬಾರ್ದು. ಅಂದರೆ ಆವ ವ್ರತದ ನಿಯಮಗಳಿಗೆ ಆ ಥರ ದಾನ ಕೊಡಬೇಕು. ಮತ್ತು ದಿನಾಲೂ ತುಳಸಿ ಪೂಜೆಗೆ ಬೇಕಾಗುವಷ್ಟು ಸಾಮಾನ್ಯ, ತುಳಸಿ ಪೂಜೆಗೆ ಏನೇನು ಬೇಕು ಅದನ್ನು ಹಿತ್ತಾಳೆ ತಟ್ಟಲಿಟ್ಟು ಒಂದು ಮುತ್ತೈದೆಗೆ ಕುಂಕುಮ ಬ್ಲೌಸ್ ಪೀಸು ಕೊಟ್ಟು ದಾನ ಮಾಡಬೇಕು. ಆ ಹಿತ್ತಾಳೆ ತಟ್ಟೆಲಿ ಏನೇನು ಇರಬೇಕು ಅಂದರೆ ಅರಶಿನ ಕುಂಕುಮ ಬಟ್ಲು, ಅರ್ಶಿನ ಕುಂಕುಮದ ಬಟ್ಲು, ಅಂಬೆಗಾಲ್ ಕೃಷ್ಣ, ಕಲ್ಲು ಸಕ್ಕರೆ, ಬಳೆ, ಗೆಜ್ಜೆ ವಸ್ತ್ರ, ಮಂತ್ರಾಕ್ಷತೆ, ಎಲೆ ಅಡಕೆ, ಹೂ, ದಕ್ಷಿಣೆ, ಉಡಿ ಅಕ್ಕಿ, ಮಾಂಗಲ್ಯ, ಹವಳ, ಮುತ್ತು, ಕಾಲುಂಗ್ರ ಇಡಬೇಕು. ಹಿತ್ತಾಳೆ ಪುಟ್ಟಗಿಂಡಿ ಜೊತೆ ದೀಪ, ಕರಿಮಣಿ, ಕುಚ್ಚು ಇಟ್ಟು ದಾನ ಮಾಡಬೇಕು. ಕೊನೆ ದ್ವಾದಶಿ ತಟ್ಟೆಯಲ್ಲಿ ಇವುಗಳ ಜೊತೆ ಬೆಳ್ಳಿ ಇಲ್ಲವೇ ಪುಟ್ಟ ಹಿತ್ತಾಳೆ ಬೃಂದಾವನನ ಇಡಬೇಕು. ಕೊನೆ ದ್ವಾದಶಿ ದಂಪತಿ ಪೂಜೆ ಮಾಡಬೇಕು. ಕಾಲು ತೊಳೆದು ಬೆಲ್ಲ ದಕ್ಷಿಣೆ ಬ್ರಾಹ್ಮಣನಿಗೆ ಒಳ್ಳೆ ಹೂವು ಕುಂಕುಮ ಬ್ಲೌಸ್ ಪೀಸು ಮುತ್ತೈದೆಗೆ ಉಡಿ ತುಂಬಬೇಕು. ಮುಂದಿಂದು ಏನು ದಾನ ಕೊಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹರೇಶ್ ಶ್ರೀನಿವಾಸ.